ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತರ ಕನ್ನಡ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ಳೋಣ ಈ ವಿಡಿಯೋ ಬಂದು ಕೆ ಪಿ ಸಿ ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಆಗಿರುತ್ತೆ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಿನ್ನೆ ಪ್ರಶ್ನೆ ನಾನು ಕೇಳಿದೆ ಮೇಘ ಸಂದೇಶ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರುವ ರಾಜ್ಯ ಸರ್ಕಾರ ಯಾವುದು ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ಟು ಕರ್ನಾಟಕ ಸೊ ಆಪ್ಷನ್ ಟು ಬಂದು ನಮ್ಮ ರಾಜ್ಯ ಕರ್ನಾಟಕ ಬಂದು ಮೇಘ ಸಂದೇಶ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ವೆದರ್ ರಿಪೋರ್ಟ್ ಅಂದರೆ ಮಳೆ ಗುಡುಗು ಸಿಡ್ಲು ಸಹಿತ ಮಳೆ ಯಾವಾಗ ಬರುತ್ತೆ ಯಾವ ವಾರ್ಡಿನಲ್ಲಿ ಬರುತ್ತೆ ಯಾವ ಪ್ರದೇಶದಲ್ಲಿ ಬೆಂಗಳೂರಿಗೆ ಮಾತ್ರ ಸೀಮಿತವಾದ ಒಂದು ಮೊಬೈಲ್ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ ಓಕೆ ನೆಕ್ಸ್ಟು ಪ್ರಶ್ನೆ ಇವತ್ತಿನ ಪ್ರಶ್ನೆ ನಾನು ನೋಡ್ಕೊಳ್ಳೋದಿದ್ರೆ ಇತ್ತೀಚೆಗೆ ನಗರ ವನ ಯೋಜನೆಯನ್ನು ಅಂದರೆ ಅರ್ಬನ್ ಫಾರೆಸ್ಟ್ ಅಂದರೆ ಅರ್ಬನ್ ಫಾರೆಸ್ಟ್ ನಗರದಲ್ಲಿ ಫಾರೆಸ್ಟ್ಗಳನ್ನ ಡೆವಲಪ್ ಮಾಡುವ ಒಂದು ಸ್ಕೀಮ್ನ ಕೇಂದ್ರ ಸರ್ಕಾರ ಇವಾಗ ಪ್ರಾರಂಭಿಸಿದೆ ಇದನ್ನು ಉದ್ಘಾಟನೆ ಮಾಡಿದವರು ಯಾರು ಓಕೆ ನಗರ ವನ ಯೋಜನೆಯನ್ನು ಯಾರು ಉದ್ಘಾಟನೆ ಮಾಡಿದರು ಇದಕ್ಕೆ ಉತ್ತರ ನೀವು ನನಗೆ ಕಮೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಇವತ್ತಿನ ಪ್ರಥಮ ಪ್ರಶ್ನೆ ಏನಪ್ಪಾ ಅಂದರೆ ವಿಶ್ವ ಬ್ಯಾಂಕ್ ಯಾವ ರಾಜ್ಯಕ್ಕೆ ಕೋವಿಡ್ ನೈನ್ಟೀನ್ ವಿರುದ್ಧದ ಹೋರಾಟಕ್ಕೆ ನೆರವಾಗಲು ಸುಮಾರು ಸಾವಿರದ ಒಂಬೈನೂರ ಐವತ್ತು ಕೋಟಿಗಳ ನೆರವನ್ನು ನೀಡಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ಫೋರ್ ಪಶ್ಚಿಮ ಬಂಗಾಳ ಸೊ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಬಂದು ಸಾವಿರದ ಒಂಬೈನೂರ ಐವತ್ತು ಕೋಟಿಗಳ ನೆರವನ್ನು ವಿಶ್ವ ಬ್ಯಾಂಕ್ ನೀಡಿದೆ ಸೊ ವಿಶ್ವ ಬ್ಯಾಂಕ್ ಬಂದು ಯಾವ ರಾಜ್ಯಕ್ಕೆ ನೀಡಿದೆ ಅಂದ್ರೆ ನಮ್ಮ ಪಶ್ಚಿಮ ಬಂಗಾಳಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅದೇ ರೀತಿ ಅಲ್ಲಿನ ರಾಜಧಾನಿ ಕೋಲ್ಕತ್ತಾ ನದಿ ಬಂದು ಹೂಗ್ಲಿ ನದಿ ಕೋಲ್ಕತ್ತಾ ನಗರ ಬಂದು ಹೂಗ್ಲಿ ನದಿಯ ದಂಡೆ ಮೇಲಿದೆ ಅದೇ ರೀತಿ ಅಲ್ಲಿನ ರಾಜ್ಯಪಾಲರು ಯಾರಪ್ಪ ಅಂದರೆ ಜಗದೀಪ್ ಧಂಕರ್ ಅವರು ನೆಕ್ಸ್ಟು ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಎರಡು ಸಾವಿರದ ಇಪ್ಪತ್ತರ ಸೂಚ್ಯಂಕ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಈ ಒಂದು ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ರಾ ದೇಶ ಯಾವುದು ಇದಕ್ಕೆ ಕರೆಕ್ಟಾದ ಉತ್ತರ ಆಪ್ಷನ್ ಟು ಡೆನ್ಮಾರ್ಕ್ ಆಪ್ಷನ್ ಟು ಡೆನ್ಮಾರ್ಕ್ ಒಂದು ಪ್ರಥಮ ಸ್ಥಾನ ಬಂದಿದೆ ಎರಡನೇ ಸ್ಥಾನದಲ್ಲಿ ಬಂದು ಲಕ್ಸಂಬರ್ಗ್ ಇದೆ ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಬಂದು ಸ್ವಿಟ್ಜರ್ಲ್ಯಾಂಡ್ ಇದೆ ಸೊ ಈ ರೀತಿಯಾಗಿ ಈ ಮೂರು ದೇಶಗಳು ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪೊಸಿಷನ್ ಇದೆ ಯಾವುದೂ ಡೆನ್ಮಾರ್ಕು ಒಂದನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಲಕ್ಸಂಬರ್ಗು ಮೂರನೇ ಸ್ಥಾನದಲ್ಲಿ ಬಂದು ಸ್ವಿಜರ್ಲ್ಯಾಂಡ್ ಇದೆ ಅದೇ ರೀತಿ ನಮ್ಮ ದೇಶ ಭಾರತ ಬಂದು ನೂರ ಅರವತ್ತೆಂಟನೇ ಸ್ಥಾನದಲ್ಲಿದೆ ಔಟ್ ಆಫ್ ಒನ್ ಏಯ್ಟಿ ಕಂಟ್ರೀಸ್ ಇಂಡಿಯಾಸ್ ಸ್ಪಿಷನ್ ಇಸ್ ಒನ್ ಸಿಕ್ಸ್ಟಿ ಏಯ್ಟ್ ರ್ಯಾಂಕ್ ಓಕೆ ಸೊ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಬೈ ಎಲ್ ಯೂನಿವರ್ಸಿಟಿ ಸೊ ಇದನ್ನು ಬಿಡುಗಡೆ ಮಾಡೋದು ಯಾವುದು ಎಲ್ ಯೂನಿವರ್ಸಿಟಿ ಸೊ ಅದೇ ರೀತಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ ಓಕೆ ನೆಕ್ಸ್ಟು ಮೂರನೇ ಪ್ರಶ್ನೆ ನಾವು ನೋಡ್ಕೊಳ್ಳೋದು ಮಹಾರಾಷ್ಟ್ರದ ಇಪ್ಪತ್ತ್ಮೂರು ವಯಸ್ಸಿನ ಓಕೆ ಮಹಾರಾಷ್ಟ್ರದ ಇಪ್ಪತ್ತ್ಮೂರು ವಯಸ್ಸಿನ ಒಬ್ಬ ಯುವಕ ಬಂದು ಇಂಟರ್ನೆಟ್ ಆಧಾರಿತ ಅಥವಾ ಇಂಟ್ರೆಟ್ ಇಂಟರ್ನೆಟ್ಟಿಂದ ಮೂಲಕ ಕಂಟ್ರೋ ಕಂಟ್ರೋಲ್ ಮಾಡುವ ಪ್ರಥಮ ಕೋರೋ ಕೋರೋ ರೋಬೊಟ್ ಕೋರೋ ರೋಬೋಟ್ ಅನ್ನೋ ಒಂದು ವ್ಯವಸ್ಥೆ ಅಂದರೆ ಅನ್ನ ಇವರು ಪ್ರಾರ ಇವರು ಕಂಡುಹಿಡುತ್ತಾರೆ ಯಾರು ಮಹಾರಾಷ್ಟ್ರದ ಇಪ್ಪತ್ತ್ ಮೂರು ವಯಸ್ಸಿನ ಒಬ್ಬ ಇಂಜಿನಿಯರ್ ಯುವಕ ಓಕೆ ಸೊ ಇಲ್ಲಿ ಇಲ್ಲ ಆಪ್ಷನ್ ಇದು ಮಹಾರಾಷ್ಟ್ರ ಅಂತ ಮಾಡ್ಕೊಳ್ಳಿ ಆಪ್ಷನ್ ರಾಂಗ್ ಇದೆ ಸೊ ಆಪ್ಷನ್ ಟು ಮಹಾರಾಷ್ಟ್ರ ಬಂದು ಮಹಾರಾಷ್ಟ್ರಕ್ಕೆ ಸೇರಿದವರು ಇವರು ಸೊ ಈ ಒಂದು ರೋಬೋಟ್ ಕೋರೋ ರೋಬೋಟ್ ಅನ್ನೋ ರೋಬೋಟನ್ನು ಇವರು ಬಂದು ಫಸ್ಟ್ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟ್ ವರ್ಲ್ಡ್ಸ್ ಫಸ್ಟ್ ಅಂದರೆ ವಿಶ್ವದ ಪ್ರಥಮ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟ್ ಇದು ಏನಕ್ಕೋಸ್ಕರ ಅಂದರೆ ಕೋವಿಡ್ ರೋಗಿಗಳ ಸೇವೆಗೋಸ್ಕರ ಇದನ್ನು ಬಳಸ್ಬೋದು ಸೊ ನಿಮ್ಗೆ ಗೊತ್ತಿರ್ಬೋದು ಇನ್ಫೆಕ್ಷನ್ ಬಂದು ಸಾಕಷ್ಟು ಹೆಚ್ಚಿರುತ್ತೆ ಡಾಕ್ಟರ್ಗಳು ನರ್ಸ್ಗಳು ಮತ್ತೆ ಪೇಷೆಂಟ್ ಬಳಿ ಹೋಗ್ತಾ ಇರ್ತಾರೆ ಸೊ ಇದರಿಂದಾಗಿ ಈ ರೋಬೋಟ್ನ ಬಳಸಿ ಪೇಷೆಂಟ್ಗಳಿಗೆ ಅಂದರೆ ರೋಗಿಗಳಿಗೆ ಈ ಐಸೋಲೇಟೆಡ್ ವಾರ್ಡಲ್ಲಿರ್ತಾರೆ ಅವರಿಗೆ ಬಂದು ಔಷಧಿ ಊಟ ಅದೇ ರೀತಿ ನೀರು ಈ ವ್ಯವಸ್ಥೆಯನ್ನೆಲ್ಲ ಅವರು ತಲುಪಿಸ್ಬೋದು ಸೊ ಇದನ್ನು ಬಂದು ಕಂಡು ಹಿಡಿದಿದ್ದು ಮಹಾರಾಷ್ಟ್ರದ ಇಪ್ಪತ್ತ್ಮೂರು ವಯಸ್ಸಿನ ಒಬ್ಬ ಯುವಕ ಓಕೆ ಫಸ್ಟ್ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟ್ ನೆಕ್ಸ್ಟು ಮಹಾರಾಷ್ಟ್ರದ ಬಗ್ಗೆ ನಾವು ನೋಡ್ಕೊಳ್ಳೋದಿರೋ ಸ್ಟ್ಯಾಟಿಕ್ ಇನ್ಫಾರ್ಮೇಷನು ಅಲ್ಲಿನ ವಿಶ್ವ ಪಾರಂಪರಿಕ ತಾಣಗಳು ಯಾವುದಪ್ಪ ಅಂದರೆ ಎಲ್ಲೋರ ಅಜಂತ ಎಲಿಫೆಂಟ ಛತ್ರಪತಿ ಶಿವಾಜಿ ಟರ್ಮಿನಸ್ ಆನಂತರದಲ್ಲಿ ವಿಕ್ಟೋರಿಯನ್ ಯುಗದ ಒಂದು ಶಿಲ್ಪಕಲೆ ಅದೇ ರೀತಿ ಅಲ್ಲಿನ ಸಿ ಎಮ್ ಯಾರಪ್ಪ ಅಂದರೆ ಉದ್ಧವ್ ಠಾಕ್ರೆ ಅವರು ಕ್ಯಾಪಿಟಲ್ ಮುಂಬೈ ಹಾಗೆ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ ಅಲ್ಲಿ ಐದು ನ್ಯಾಷನಲ್ ಪಾರ್ಕ್ ಇದೆ ರಾಷ್ಟ್ರೀಯ ಉದ್ಯಾನಗಳು ಯಾವುದಾದ್ರು ಅಂದರೆ ತಡೋಬಾ ಗುಗಾಮಲ್ ಪೆಂಚ್ ನವೆಗಾನ್ ಮತ್ತು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದು ಐದು ಮತ್ತು ನ್ಯಾಷನಲ್ ಪಾರ್ಕ್ಸು ಅದೇ ರೀತಿ ತಡೋಬಾ ಗುಗಾಮಲ್ ಮತ್ತು ಪೆಂಚ್ ಬಂದು ಹುಲಿ ಸಂರಕ್ಷಿತ ತಾಣಗಳು ಅಂದರೆ ಟೈಗರ್ ರಿಸರ್ವ್ಸು ಸೊ ಇದಿಷ್ಟು ಬಂದು ಮಹಾರಾಷ್ಟ್ರದ ಬಗ್ಗೆ ಸ್ಟ್ಯಾಟಿಕ್ ಇನ್ಫಾರ್ಮೇಷನು ನಾವು ಇಟ್ಕೊಳ್ಳಿ ಓಕೆ ಇದೊಂದೇ ಸ್ಲೈಡಲ್ಲಿ ನೆಕ್ಸ್ಟು ಭಾರತೀಯ ವಾಯುಸೇನೆಯ ಕೋವಿಡ್ ನೈನ್ಟೀನ್ ಭಾರತೀಯ ವಾಯುಸೇನೆಯು ಕೋವಿಡ್ ನೈನ್ಟೀನಿಂದ ಬಾಧಿತರಾಗಿರುವ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಗಂಭೀರವಾದ ರೋಗದಿಂದ ರೋಗಕ್ಕೆ ಚಿಕಿತ್ಸೆ ಅವಶ್ಯಕತೆ ಇರುವ ಒಂದು ರೋಗಿಗಳಿಗೆ ಏರ್ ಲಿಫ್ಟ್ ಮಾಡಲಿಕ್ಕೆ ಯಾವ ಒಂದು ಸಾ ಅಂದರೆ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಲು ಯಾವ ಅಭಿಯಾನವನ್ನು ಪ್ರಾರಂಭಿಸಿದೆ ಏರ್ ಲಿಫ್ಟ್ ಮಾಡ್ತಾರೆ ಅವರು ಸೊ ಇದು ಬಂದು ಭಾರತೀಯ ವಾಯುಸೇನೆ ಅಂದರೆ ಇಂಡಿಯನ್ ಏರ್ ಫೋರ್ಸು ಇತ್ತೀಚೆಗೆ ಪ್ರಾರಂಭಿಸಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆರ್ಪಿಟ್ ಸೊ ಆರ್ಪಿಟ್ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭಿಸಿದರೆ ಆರ್ಪಿಟ್ ಅಂದರೆ ಅಂದರೆ ನೋಡ್ಕೊಳ್ಳೋಣ ಏರ್ಬೋನ್ ರೆಸ್ಕ್ಯೂ ಪಾಟ್ ಫಾರ್ ಐಸೋಲೇಟೆಡ್ ಟ್ರಾನ್ಸ್ಪೋರ್ಟೇಷನ್ ಏರ್ಬೋನ್ ರೆಸ್ಕ್ಯೂ ಪಾಟ್ ಫಾರ್ ಐಸೋಲೇಟೆಡ್ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಆರ್ಪಿತ್ನ ಫುಲ್ ಫಾರ್ಮು ಹಾಗಿದ್ರೆ ಏರ್ಫೋರ್ಸ್ನ ಚೀಫ್ ಹೆಸರು ಏನಪ್ಪಾ ಅಂದರೆ ಆರ್ ಕೆ ಎಸ್ ಭದೌರಿಯಾ ಅವರು ಅದೇ ರೀತಿ ವಂದೇ ಭಾರತ್ ಮಿಷನ್ನ ಸಹ ಇಂಡಿಯನ್ ಏರ್ ಫೋರ್ಸು ಪ್ರಾರಂಭಿಸಿತ್ತು ವಂದೇ ಭಾರತ್ ಮಿಷನ್ ಏನಕ್ಕೋಸ್ಕರ ನಮ್ಮ ಭಾರತೀಯ ನಾಗರಿಕರು ಬೇರೆ ದೇಶದಲ್ಲಿ ಸಿಲುಕೊಂಡಿರೋರು ಈ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಅವ್ರನ್ನ ಬಂದು ಭಾರತಕ್ಕೆ ತಿರುಗಿ ಕರೆದು ಅದೇ ರೀತಿ ಆಪರೇಷನ್ ಸಮುದ್ರ ಸೇತು ಬಂದು ಇಂಡಿಯನ್ ನೇವಿ ಪ್ರಾರಂಭಿಸಿದ್ದು ಮಿಷನ್ ಸಾಗರ್ ಸಹ ಇಂಡಿಯನ್ ನೇವಿ ಪ್ರಾರಂಭಿಸಿದ್ದು ಇದನ್ನೆಲ್ಲ ಏನಕ್ಕೋಸ್ಕರ ನಮ್ಮ ಸಿಟಿಸನ್ಸು ಇಂಡಿಯನ್ ಸಿಟಿಸನ್ಸು ಬೇರೆ ದೇಶದಲ್ಲಿ ಸಿಲುಕೊಂಡು ವಾಪಸ್ ಕರ್ಲಿಕ್ಕೆ ತರಲಿಕ್ಕೆ ಓಕೆ ನೆಕ್ಸ್ಟು ಐದನೇ ಪ್ರಶ್ನೆ ನಾವು ನೋಡ್ಕೊಳ್ಳೋದು ರಾಜ್ ಕೌಶಲ್ ಪೋರ್ಟಲ್ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ತ್ರೀ ರಾಜಸ್ಥಾನ್ ಸೊ ರಾಜಸ್ಥಾನ್ ರಾಜ್ಯ ಸರ್ಕಾರ ಒಂದು ರಾಜ್ ಕೌಶಲ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಏನಕ್ಕೋಸ್ಕರ ಈ ಪ್ರ ಈ ಬೇರೆ ದೇಶದ ಬೇರೆ ರಾಜ್ಯದ ಬಂದು ಈ ಒಂದು ನಮ್ಮ ವಲಸೆ ಕಾರ್ಮಿಕರಿಗೆ ಬಂದು ಉದ್ಯೋಗ ಕಲ್ಪಿಸಿಕಲ್ ಕಲ್ಪಿಸೋ ಈ ಒಂದು ರಾಜ್ ಕೌಶಲ್ ಪೋರ್ಟಲನ್ನು ನಮ್ಮ ರಾಜಸ್ಥಾನ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಸೊ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅದೇ ರೀತಿಯಲ್ಲಿನ ರಾಜಧಾನಿ ಜೈಪುರ್ ಅಲ್ಲಿನ ಗವರ್ನರ್ ಬಂದು ಕಾಲ್ರಾಜ್ ಮಿಶ್ರಾ ಅವರು ಅಲ್ಲಿ ಮೂರು ನ್ಯಾಷನಲ್ ಪಾರ್ಕ್ಸ್ ಇದೆ ಸರಿಸ್ಕಾ ನ್ಯಾಷನಲ್ ಪಾರ್ಕು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಮತ್ತು ರಣ್ತಂಬೂರ್ ನ್ಯಾಷನಲ್ ಪಾರ್ಕು ಮೂರು ನ್ಯಾಷನಲ್ ಪಾರ್ಕ್ಸು ಬಂದು ನಮ್ಮ ರಾಜಸ್ಥಾನದಲ್ಲಿದೆ ನೆಕ್ಸ್ಟು ನಾವು ನೋಡ್ಕೊಳ್ಳೋದು ಆರನೇ ಪ್ರಶ್ನೆ ರಿಚರ್ಡ್ ಡಾಕಿನ್ಸ್ ಪ್ರಶಸ್ತಿ ಪಡೆದಿರುವ ಪ್ರಥಮ ಭಾರತೀಯ ಯಾರು ಸೊ ಬಾಲಿವುಡ್ನ ಲಿರಿಸ್ಟ್ ಇವರು ಅದೇ ರೀತಿ ಕಂಪೋಸರು ಅದೇ ರೀತಿ ಇವರು ಬಂದು ಆಕ್ಟು ಸಹ ಮಾಡ್ತಾರೆ ಆಪ್ಷನ್ ಟು ಜಾವೇದ್ ಅಖ್ತರ್ ಸೊ ರಿಚರ್ಡ್ ಡಾಕಿನ್ಸ್ ಪ್ರಶಸ್ತಿ ಪ್ರಥಮ ಭಾರತೀಯ ಇವರಿಗೆ ದೊರೆತಿದೆ ಓಕೆ ಜಾವೇದ್ ಅಖ್ತರ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ದ ಹ್ಯೂಮನ್ ವ್ಯಾಲ್ಯೂಸ್ ಅದೇ ರೀತಿ ಹ್ಯೂಮನ್ ವ್ಯಾಲ್ಯೂಸ್ನ ಕ್ರಿಟಿಕಲ್ ಅನಾಲಿಸು ಅದಕ್ಕೋಸ್ಕರ ಈ ಒಂದು ಪ್ರಥಮವಾಗಿ ಭಾರತೀಯ ಇವರಿಗೆ ಈ ಒಂದು ರಿಚರ್ಡ್ ಡಾಕಿನ್ಸ್ ಫೌಂಡೇಶನ್ ಇಂದ ರಿಚರ್ಡ್ ಡಾಕಿನ್ಸು ಪ್ರಶಸ್ತಿ ದೊರೆತಿದೆ ಸೊ ರಿಚರ್ಡ್ ಡಾಕಿನ್ಸ್ ಯಾರಪ್ಪ ಅಂದರೆ ಈಸ್ ಎ ಬಯಾಲಜಿಸ್ಟ್ ಹೀಸ್ ಎ ಬಯಾಲಜಿಸ್ಟ್ ಇವರ ಫೌಂಡೇಶನ್ ಇಂದಾಗಿ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾರೆ ಈ ವರ್ಷ ಬಂದು ಭಾರತೀಯ ಪ್ರಥಮ ಭಾರತೀಯ ರಿಚರ್ಡ್ ಡಾಕಿನ್ಸ್ ಪ್ರಶಸ್ತಿ ಪಡೆದಿರೋದು ಜಾವೇದ್ ಅಖ್ತರ್ ಅವರು ನೆಕ್ಸ್ಟ್ ಏಳನೇ ಪ್ರಶ್ನೆ ಉತ್ತರಾಖಂಡ್ ರಾಜ್ಯವು ಯಾವ ನಗರವನ್ನು ತನ್ನ ಬೇಸಿಗೆ ರಾಜಧಾನಿಯಾಗಿ ಘೋಷಿಸಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ತ್ರೀ ಗೇರ್ಸೆನ್ ಸೊ ಘೇರ್ಸೆನ್ ಬಂದು ಉತ್ತರಾಖಂಡ್ ರಾಜ್ಯವು ತನ್ನ ಸಮರ್ ಕ್ಯಾಪಿಟಲ್ ಆಗಿ ಘೋಷಿಸಿದೆ ಸೊ ಅದು ವಿಂಟರ್ ಕ್ಯಾಪಿಟಲ್ ಯಾವುದಪ್ಪ ಅಂದರೆ ಡೆಹ್ರಾಡೂನ್ ಇಸ್ ದ ವಿಂಟರ್ ಕ್ಯಾಪಿಟಲ್ ಸೊ ಸಮ್ಮರ್ ಕ್ಯಾಪಿಟಲ್ಲು ವಿಂಟರ್ ಕ್ಯಾಪಿಟಲ್ಲು ಎರಡು ಕ್ಯಾಪಿಟಲ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್ ಕಂಡೀಷನ್ ಓಕೆ ಸೊ ಉತ್ತರಾಖಂಡ್ನ ಸಿ ಎಮ್ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಅದೇ ರೀತಿ ಅಲ್ಲಿನ ಗವರ್ನರ್ ಯಾರಪ್ಪ ಅಂದರೆ ಬೇಬಿ ರಾಣಿ ಮೌರ್ಯ ಅವರು ಅಲ್ಲಿ ಹೋಪ್ ಪೋರ್ಟಲ್ ಅನ್ನೋ ಒಂದು ಪೋರ್ಟಲ್ನ ಲಾಂಚ್ ಮಾಡಿದರು ಏನಕ್ಕೋಸ್ಕರ ಅಂದರೆ ಈ ವಲಸೆ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲು ಹೋಪ್ ಅಂದರೆ ಹೆಲ್ಪಿಂಗ್ ಔಟ್ ಪೀಪ್ ಪೀಪಲ್ ಎವ್ರಿವೇರ್ ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್ ಅನ್ನೋದು ಹೋಪ್ ಅನ್ನೋದು ಫುಲ್ ಫಾರ್ಮ್ ಆಗಿತ್ತು ಅದೇ ರೀತಿ ದೃಷ್ಟಿ ಆ್ಯಪನ್ನು ಸಹ ಉತ್ತರಾಖಂಡಲ್ಲಿ ಲಾಂಚ್ ಮಾಡಿತ್ತು ಈ ಕೊರೋನಾ ಪೀಡಿತರ ಒಂದು ಗುರುತಿಸುವಕ್ಕಾಗಿ ಓಕೆ ಸೊ ಇದಿಷ್ಟು ಉತ್ತರಾಖಂಡ್ ಬಗ್ಗೆ ಇನ್ಫಾರ್ಮೇಷನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇ ವೈ ಅಂದರೆ ಅರ್ನೆಸ್ಟ್ ಯಂಗ್ ವರ್ಷದ ಉದ್ಯಮಿ ಪ್ರಶಸ್ತಿ ಪಡೆದಿರುವ ಪ್ರಥಮ ಭಾರತ ಭಾರತೀಯ ಮಹಿಳಾ ಉದ್ಯಮಿ ಯಾರು ಸೊ ಇ ವೈ ಅಂದರೆ ಅರ್ನೆಸ್ಟ್ ಯಂಗ್ ಓಕೆ ಇದು ಬಂದು ಪ್ರಥಮ ಬಾರಿಗೆ ಭಾರತದ ಒಬ್ಬರು ಮಹಿಳಾ ಉದ್ಯಮಿ ಪಡೆದಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಸೊ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಸೊ ಮೊದಲ ಭಾರತೀಯ ಮಹಿಳಾ ಉದ್ಯಮಿ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ಮ ಪುರುಷ ಉದ್ಯಮಿಗೆ ಯಾರು ದೊರೆತಿದೆ ಇದುವರೆಗೂ ಅಂದರೆ ಫಸ್ಟ್ ಇವ್ರಿಗೆ ಇಂಡಿಯಾದಲ್ಲಿ ದೊರೆತಿರೋದು ಉದಯ್ ಕೋಟಕ್ ಅವರಿಗೆ ಎರಡನೇದಾಗಿ ನಾರಾಯಣ್ ಮೂರ್ತಿ ಅವರಿಗೆ ದೊರೆತಿದೆ ಮೂರನೇದಾಗಿ ಬಂದು ಕಿರಣ್ ಮಜುಮ್ದಾರ್ ಶಾ ಅವರಿಗೆ ದೊರೆತಿದೆ ಅದೇ ರೀತಿ ಪ್ರಥಮ ಬಾರಿಗೆ ದೊರೆತಿದ್ದು ಇವರಿಗೆ ಬಂದು ಉದಯ್ ಕೋಟಕ್ ಎರಡನೇದಾಗಿ ನಾರಾಯಣ್ ಮೂರ್ತಿ ಅವರಿಗೆ ಇನ್ಫೋಸಿಸ್ನ ಫೌಂಡರು ನಾರಾಯಣ ಮೂರ್ತಿ ಅವರಿಗೆ ಮೂರನೇದಾಗಿ ಕಿರಣ್ ಮಜುಂದಾರ್ ಶಾ ಅವರಿಗೆ ದೊರೆತಿದೆ ಪ್ರಥಮ ಭಾರತೀಯ ಮಹಿಳಾ ಉದ್ಯಮಿ ಇವರು ಇವರಿಗೆ ಒಂದು ಅರ್ನೆಸ್ಟ್ ಯಂಗ್ ವರ್ಲ್ಡ್ ಎಂಟರ್ಪ್ರ್ಯೂನರ್ ಆಫ್ ದ ಇಯರ್ ಅವಾರ್ಡ್ ಇವರು ಬಂದು ಬಯೋಕಾನ್ ಕಂಪನಿಯ ಸ್ಥಾಪಕಿ ಅದೇ ರೀತಿ ಬಯೋಕಾನ್ ಪ್ರಸ್ತುತ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಕಿರಣ್ ಮಜುಂದಾರ್ ಶಾ ಅವರಿಗೆ ಎರಡು ಸಾವಿರದ ಇಪ್ಪತ್ತರ ವರ್ಷದ ಅರ್ನೆಸ್ಟ್ ಯಂಗ್ ಎಂಟರ್ಪ್ರ್ಯೂನರ್ ಆಫ್ ದ ಇಯರ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಸೊ ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಯೋಕಾನ್ ಸಂಸ್ಥೆಯ ಸ್ಥಾಪಕಿ ಅಧ್ಯಕ್ಷೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬಂದೇ ಉತ್ಕಲ್ ಜನನಿ ಹಾಡನ್ನು ಯಾವ ರಾಜ್ಯ ತನ್ನ ರಾಜ್ಯ ಗೀತೆಯನ್ನಾಗಿ ಘೋಷಿಸಿದೆ ಅಂದರೆ ಸ್ಟೇಟ್ ಸಾಂಗ್ ಅನ್ನ ಅಂತ ಘೋಷಣೆ ಮಾಡಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ಟು ಒಡಿಶಾ ಸೊ ಒಡಿಶಾ ಬಂದು ಬಂದೇ ಉತ್ಕಲ್ ಜನನಿ ಈ ಹಾಡನ್ನು ಬಂದು ನೈನ್ಟೀನ್ ಟ್ವೆಲ್ಲಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮಹಾಕವಿ ಲಕ್ಷ್ಮೀಕಾಂತ ಮಹಾಪಾತ್ರ ಅವರು ರಚಿಸಿದರು ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬಂದು ರಾಜ್ಯ ರಾಜ್ಯ ಫಾರ್ಮ್ ಆದಾಗ ಅಂದರೆ ಒಡಿಶಾ ರಾಜ್ಯ ಫಾರ್ಮ್ ಆದಾಗ ಬಂದು ಇದಕ್ಕೆ ಬಂದು ಒಡಿಯಾ ಒಡಿಶಾ ಅಂತ ಯಾವಾಗ ಫಾರ್ಮ್ ಆದಾಗ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಆವಾಗ್ಲಿಂದನೂ ಈ ಒಂದು ಸಾಂಗು ಅಲ್ಲಿ ಎಲ್ಲ ಕಡೆಯೂ ಹಾಡ್ತಾ ಇತ್ತು ಹಾಡಿಸ್ತಾ ಇದ್ರು ಯಾವುದೇ ಒಂದು ಇಂಪಾರ್ಟೆಂಟ್ ಇವೆಂಟ್ ಆದಾಗ ಸ್ಕೂಲ್ನಲ್ಲಿ ಎಲ್ಲನೂ ಆದರೆ ಇವಾಗ ಅದಕ್ಕೊಂದು ಸ್ಟೇಟ್ ಸಾಂಗನ್ನು ಸ್ಟೇಟಸ್ನ ನೀಡಿದ್ದಾರೆ ಒಡಿಶಾ ಕ್ಯಾಬಿನೆಟ್ ಅಕೋರ್ಟ್ ಸ್ಟೇಟ್ ಸಾಂಗ್ ಸ್ಟೇಟಸ್ಸು ಬಂದೇ ಉತ್ಕಲ್ ಜನನಿ ಈ ಹಾಡನ್ನ ಬರೆದಿರೋರು ಯಾರು ಅಂತ ಕೇಳ್ಬೋದು ಮಹಾಕವಿ ಲಕ್ಷ್ಮೀಕಾಂತ ಮಹಾಪಾತ್ರ ಅವ್ರು ಬಂದಿದ್ದಾರೆ ಅದೇ ರೀತಿ ಒಡಿಶಾದ ರಾಜಧಾನಿ ಯಾವುದಪ್ಪ ಅಂದರೆ ಭುವನೇಶ್ವರ್ ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನವೀನ್ ಪಟ್ನಾಯಕ್ ಅವರಿಗೆ ಇವರಿಗೆ ಬಂದು ಹೀರೋ ಟು ದ ಅನಿಮಲ್ ಅವಾರ್ಡ್ ಪೇಟಾ ನೀಡುವ ಹೀರೋ ಟು ಅನಿಮಲ್ ಅವಾರ್ಡ್ ಪ್ರಶಸ್ತಿ ನೀಡಿದೆ ಅದೇ ರೀತಿ ಅಲ್ಲಿನ ಗವರ್ನರ್ ಯಾರಪ್ಪ ಅಂದರೆ ಗಣೇಶಿ ಲಾಲ್ ಅವರು ಗಣೇಶಿ ಲಾಲ್ ಅದೇ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋದು ಒಡಿಶಾ ಬಗ್ಗೆ ಇನ್ಫಾರ್ಮೇಷನ್ನು ನ್ಯಾಷನಲ್ ಪಾರ್ಕ್ಸ್ ಯಾವ್ದಾವುದು ಇದೆ ಅಂದರೆ ಬಿಟರ್ ಕಾನಿಕಾ ನ್ಯಾಷನಲ್ ಪಾರ್ಕ್ ಇದೆ ಸಿಂಬ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಇದೆ ಸತ್ಕೋಸಿಯ ಹುಲಿ ಸಂರಕ್ಷಿತ ಪ್ರ ಪ್ರದೇಶ ಇದೆ ಅದೇ ರೀತಿ ವೀಲರ್ ಐಲ್ಯಾಂಡ್ ಇದೆ ಅಲ್ಲಿನ ತೀರದಲ್ಲಿ ಕಡಲ ತೀರದಲ್ಲಿ ಆ ವೀಲರ್ ಐಲ್ಯಾಂಡ್ನ ಹೆಸರನ್ನು ಚೇಂಜ್ ಮಾಡಿ ಎ ಪಿ ಜೆ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಹೆಸರಿಟ್ರು ಓಕೆ ಅದೇ ರೀತಿ ಒಡಿಶಾದ ಟೂರಿಸಮ್ ಲೈನ್ ಏನಪ್ಪ ಅಂದರೆ ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅದೇ ರೀತಿ ಚಿಲ್ಕಾ ಸರೋವರ ಭಾರತದ ಅತಿ ಉದ್ದದ ಹಾಗೂ ವಿಶ್ವದ ಎರಡನೇ ಅತಿ ಉದ್ ದೊಡ್ಡದಾದ ಒಂದು ಉಪ್ಪು ನೀರಿನ ಪ್ರದೇಶ ಅಥವಾ ಉಪ್ಪು ನೀರಿನ ಸರೋವರ ಒಂದು ಚಿಲ್ಕಾ ಸರೋವರ ಬಂದು ಒಡಿಶಾದಲ್ಲಿ ಇದೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ನೀವು ಈ ಸ್ಲೈಡಿಂದ ನ್ಯಾಪ್ ಕಟ್ಕೊಳ್ಳಿ ಹತ್ತನೇ ಪ್ರಶ್ನೆ ಸಸ್ಯ ಸ್ವಾಸ್ಥ್ಯ ಕ್ಲಿನಿಕ್ ಸ ಉದ್ಘಾಟನೆ ಮಾಡಿರುವ ರಾಜ್ಯ ಸರ್ಕಾರ ಯಾವುದು ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ತ್ರೀ ಮಣಿಪುರ ಸೊ ಮಣಿಪುರ ಬಂದು ಸಸ್ಯ ಸ್ವಾಸ್ಥ್ಯ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿರೋ ರಾಜ್ಯ ಸರ್ಕಾರ ಏನಕ್ಕೋಸ್ಕರ ಇದು ನಾವು ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಈ ಒಂದು ಈ ಒಂದು ನಮ್ಮ ಎಮರ್ಜೆನ್ಸಿ ಸಿಚುವೇಶನ್ ಇವಾಗ ಏನಾಗಿದೆ ಹೆಲ್ತ್ ಸಿಚುವೇಶನ್ನು ಹೇಗೆ ಅಫೆಕ್ಟ್ ಆಗಿದೆ ಸೊ ಅದರಿಂದಾಗಿ ನಾವು ಅನಿಮಲ್ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅದೇ ರೀತಿಯಾಗಿ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ನ ಬಂದು ನಾವು ಹೆಚ್ಚಾಗಿ ಬೆಳೆಸಬೇಕು ಅನ್ನೋದ ಒಂದು ಉದ್ದೇಶದಿಂದ ಸಸ್ಯ ಸ್ವಾಸ್ಥ್ಯ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಮಣಿಪುರ ರಾಜ್ಯ ಸರ್ಕಾರ ಸೊ ಮಣಿಪುರದ ಮುಖ್ಯಮಂತ್ರಿ ಬಿರೇಂದ್ರ ಸಿಂಗ್ ಅಲ್ಲಿನ ಗವರ್ನರ್ ನಜ್ಮಾ ಹೆಪ್ತುಳ್ಳ ರಾಜಧಾನಿ ಇಂಫಾನ್ ಸೊ ಇದಿಷ್ಟು ಇನ್ಫಾರ್ಮೇಷನು ನಿಮ್ಗೆ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಅದೇ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು